ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಉಮೇಶ್ ಇತಿಹಾಸವನ್ನ ನಾವ್ ಯಾವತ್ತೂ ಮರಿಬಾರ್ದು ಯಾಕೆ ಅಂತಂದ್ರೆ ಇತಿಹಾಸದ ಎಷ್ಟೋ ಘಟನೆಗಳು ಮತ್ತು ಅದರಿಂದ ಕಲಿತಂತಹ ಪಾಠಗಳು ಇವತ್ತಿಗೂ ನಮಗೆ ಪ್ರಸ್ತುತ ಆಗಿರ್ತವೆ ಅಂತಹ ಒಂದು ಘಟನೆಯ ಬಗ್ಗೆ ತೀರಾ ಇತ್ತೀಚೆಗೆ ಅಮೆರಿಕದ ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲ್ ನ ಪ್ರೊಫೆಸರ್ ಒಬ್ರು ಒಂದು ಕೇಸ್ ಸ್ಟಡಿಯನ್ನ ಅಲ್ಲಿನ ಹೋಟೆಲ್ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳ ಮುಂದೆ ಪ್ರೆಸೆಂಟ್ ಮಾಡ್ತಾರೆ ಅದು ಅಮೆರಿಕಾಗೆ ಸಂಬಂಧಿಸಿದಂತಹ ಘಟನೆ ಅಲ್ಲ ಬದಲಾಗಿ ಭಾರತದಲ್ಲಿ ನಡೆದಂತಹ ಘಟನೆಯೊಂದರ ಕೇಸ್ಟಡಿ ಬೇಡ ಈಗ ನೀವು ನೋಡಿದ್ದು ನವೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಎಂಟರಲ್ಲಿ ಮುಂಬೈನ ತಾಜ್ ಹೋಟೆಲ್ ಮೇಲೆ ನಡೆದ ಉಗ್ರ ದಾಳಿ ನಿಮಗೆಲ್ಲ ಚೆನ್ನಾಗಿ ಗೊತ್ತು ಅವತ್ತು ಲಷ್ಕರ್ ಉಗ್ರರು ತಾಜ್ ಹೋಟೆಲ್ ನಲ್ಲಿ ಎಲ್ಲೆಂದ್ರಲ್ಲಿ ಅಡ್ಡಾಡ್ತಾ ಮಾರಣ ಹೋಮವನ್ನೇ ನಡೆಸಿದ್ರು ನಿರಂತರ ಗುಂಡು ಮತ್ತು ಗ್ರನೇಡ್ ದಾಳಿ ಅದರಲ್ಲಿ ಸತ್ತವರು ಮತ್ತು ಗಾಯಗೊಂಡವರ ನೋವು ಆಕ್ರಂದನ ಒಟ್ಟಾರೆ ಆ ಮೂರು ದಿನ ಎರಡು ರಾತ್ರಿ ಎಲ್ಲವೂ ಅಯೋಮಯ ಆಗಿತ್ತು ದ ಕಮರ್ಷಿಯಲ್ ಕ್ಯಾಪಿಟಲ್ ಆಫ್ ಇಂಡಿಯಾ ವಾಸ್ ಲಿಟ್ರಲಿ ಪ್ಯಾರಲೈಸ್ಡ್ ಅದೆಲ್ಲವನ್ನ ನೀವು ಟಿವಿನಲ್ಲಿ ನೋಡಿದ್ದೀರಿ ಆದ್ರೆ ಆ ತಾಜ್ ಹೋಟೆಲ್ ದಾಳಿಯ ನಿಜವಾದ ಹೀರೋಗಳು ಯಾರು ಅನ್ನೋದ್ರ ಬಗ್ಗೆ ಆ ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲ್ ನ ಪ್ರೊಫೆಸರ್ ಒಂದಷ್ಟು ರಿಸರ್ಚ್ ಮಾಡ್ತಾರೆ ಅದರ ಜಿಸ್ಟ್ ಅನ್ನ ನಾನು ನಿಮಗೆ ಈಗ ಇಡ್ತಾ ಹೋಗ್ತೀನಿ ನವೆಂಬರ್ ಇಪ್ಪತ್ತಾರರ ರಾತ್ರಿ ನಾಲ್ವರು ಉಗ್ರರು ತಾಜ್ ಮೇಲೆ ದಾಳಿ ಮಾಡಿದಾಗ ಹೋಟೆಲ್ ನ ರೂಮ್ಗಳಲ್ಲಿ ಐನೂರು ಮಂದಿ ಅತಿಥಿಗಳು ಇರ್ತಾರೆ ಅದ್ರ ಜೊತೆಗೆ ಆರ್ನೂರು ಮಂದಿ ಅತಿಥಿಗಳು ಹೋಟೆಲ್ ನ ರೆಸ್ಟೋರೆಂಟ್ಗಳಲ್ಲಿ ಬ್ಯಾಂಕ್ವೆಟ್ಗಳಲ್ಲಿ ಇರ್ತಾರೆ ಅಲ್ಲದೆ ರಿಸೆಪ್ಷನಿಸ್ಟ್ಗಳು ಟೆಲಿಫೋನ್ ಆಪರೇಟರ್ಸ್ಗಳು ಶೆಫ್ಗಳು ಗಳು ಮತ್ತು ವೈಟರ್ಸ್ ಗಳೆಲ್ಲ ಸೇರಿ ಆ ತಾಜ್ ನ ಸಿಬ್ಬಂದಿ ಅಂತಂದ್ರೆ ಆರ್ನೂರು ಮಂದಿ ಇರ್ತಾರೆ ಅವರೆಲ್ಲ ಬಹುತೇಕ ಒಂದು ಇಪ್ಪತ್ತು ಮೂವತ್ತು ವರ್ಷದ ಹುಡುಗ ಹುಡುಗಿರು ಅವರೆಲ್ಲರಿಗೂ ತಾಜ್ ಹೋಟೆಲ್ ನಲ್ಲಿ ಎಂಟ್ರಿ ಎಲ್ಲಿದೆ ಎಕ್ಸಿಟ್ ಎಲ್ಲಿದೆ ಎಮರ್ಜೆನ್ಸಿ ಎಕ್ಸಿಟ್ ಎಲ್ಲಿದೆ ಸ್ಟೇರ್ ಕೇಸ್ ಹೇಗೆ ಹೋಗುತ್ತೆ ಇದೆಲ್ಲವೂ ಗೊತ್ತಿರುತ್ತೆ ಒಟ್ಟಾರೆ ಆರ್ ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಆದಷ್ಟು ಬೇಗ ಹೊರಗಡೆ ಹೋಗೋದು ಹೇಗೆ ಅಂತ ಅವರೆಲ್ಲರಿಗೂ ಚೆನ್ನಾಗೂ ಗೊತ್ತಿರುತ್ತೆ ಅವತ್ತು ಒಂಬತ್ತುವರೆ ಗಂಟೆಗೆ ಸರಿಯಾಗಿ ಗುಂಡಿನ ಮೊರತ ಕೇಳೋದಕ್ ಶುರುವಾಗುತ್ತೆ ಗ್ರನೈಡ್ಗಳು ಒಂದರ ಮೇಲೊಂದು ಸಿಡಿಯೋದಕ್ಕೆ ಶುರುವಾಗುತ್ತೆ ಮೊದಲಿಗೆ ಒಳಗಿದ್ದ ತಾಜ್ ಸಿಬ್ಬಂದಿಗಳಿಗೆ ಅಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಾಗಿರೋದಿಲ್ಲ ಕೆಲವೇ ಕ್ಷಣಗಳಲ್ಲಿ ಟೆಲಿಫೋನ್ ಆಪರೇಟರ್ಸ್ಗಳಿಗೆ ಕಾಲ್ಗಳು ಮೆಸೇಜ್ಗಳು ಬರೋದಕ್ಕೆ ಶುರುವಾಗುತ್ತೆ ಸ್ಲೋಲಿ ದ ಇನ್ಫಾರ್ಮೇಶನ್ ಸ್ಟಾರ್ಟೆಡ್ ಫ್ಲೋಯಿಂಗ್ ಇನ್ ನೀವು ಯಾವುದೇ ಸೈಕಾಲಜಿ ಪಂಡಿತರನ್ನ ಕೇಳಿ ನೋಡಿ ಈ ರೀತಿಯ ಸಂದರ್ಭಗಳಲ್ಲಿ ಹ್ಯೂಮನ್ ಟೆಂಡೆನ್ಸಿ ಅಥವಾ ಹ್ಯೂಮನ್ ಇನ್ಸ್ಟಿಂಕ್ಟ್ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿ ಯಾರೇ ಆದ್ರೂ ಮೊದಲು ಅಲ್ಲಿಂದ ಹೊರಗಡೆ ಬಂದು ಬಿಡಬೇಕು ಅಂತ ಯೋಚನೆ ಮಾಡ್ತಾರೆ ಆ ಹಾರ್ವರ್ಡ್ ಪ್ರೊಫೆಸರ್ ಇದರಲ್ಲ ಅವರು ತಮ್ಮ ಸ್ಟೂಡೆಂಟ್ಸ್ ಗಳಿಗೆ ಇದೇ ಪ್ರಶ್ನೆಯನ್ನ ಕೇಳ್ತಾರೆ ಆ ಆರ್ನೂರು ಮಂದಿ ತಾಜ್ ಸ್ಟಾಫ್ಗಳಲ್ಲಿ ಎಷ್ಟು ಮಂದಿ ಹೊರಗಡೆ ಬಂದಿರಬಹುದು ಅಥವಾ ಎಷ್ಟು ಮಂದಿ ಒಳಗಡೆ ಉಳ್ಕೊಂಡಿರ್ಬೋದು ಗೆಸ್ ಮಾಡಿ ಹೇಳ್ತೀರಾ ಅಂತ ಕೇಳ್ತಾರೆ ವಿದ್ಯಾರ್ಥಿಗಳು ಬೇರೆ ಬೇರೆ ಉತ್ತರ ಕೇಳ್ತಾರೆ ಆನ್ ಎನ್ ಆವರೇಜ್ ವಿದ್ಯಾರ್ಥಿಗಳು ಹೇಳೋ ಪ್ರಕಾರ ನೂರರಿಂದ ನೂರ ಇಪ್ಪತ್ತು ಜನ ಒಳಗಡೆ ಉಳ್ಕೊಂಡಿರಬಹುದು ಉಳಿದವರೆಲ್ಲ ಹೊರಗಡೆ ಬಂದಿರಬಹುದು ಅಂತ ಹೇಳ್ತಾರೆ ಆದರೆ ವಾಸ್ತವ ಏನು ಗೊತ್ತಾ ಅವತ್ತು ಆ ಆರ್ನೂರು ಜನರ ಪೈಕಿ ಒಬ್ಬೇ ಒಬ್ಬ ಸ್ಟಾಫ್ ಕೂಡ ಹೋಟೆಲ್ ನಿಂದ ಹೊರಗಡೆ ಬರಲಿಲ್ಲ ರೀ ಹೊರಗಡೆ ಬರೋದಿರ್ಲಿ ಅತಿಥಿಗಳನ್ನ ಸುರಕ್ಷಿತವಾಗಿ ಹೊರಗಡೆಗೆ ಬಿಟ್ಟು ಮತ್ತೆ ಒಳಗಡೆ ಬರ್ತಾ ಇದ್ರು ರಾತ್ರಿ ಒಂಬತ್ತುವರೆ ಗಂಟೆ ವೇಳೆಗೆ ಹೋಟೆಲ್ ನ ಲಾಬಿನಲ್ಲಿ ಗುಂಡಿನ ಶಬ್ದ ಕೇಳ್ತಾ ಇದ್ದ ಹಾಗೆ ಗ್ರ್ಯಾಂಡ್ ಶೆಫ್ ಹೇಮಂತು ಹತ್ತು ರೆಸ್ಟೋರೆಂಟ್ ಗಳ ಶೆಫ್ ಗಳಿಗೆ ಕರೆ ಮಾಡಿ ತಕ್ಷಣ ಆ ಎಲ್ಲ ರೆಸ್ಟೋರೆಂಟ್ ಗಳ ಬಾಗಿಲುಗಳನ್ನ ಮುಚ್ಚಿ ಲಾಕ್ ಮಾಡೋದಿಕ್ ಹೇಳ್ತಾರೆ ಆ ಇಡೀ ನಲ್ಲಿ ಹತ್ತು ರೆಸ್ಟೋರೆಂಟ್ ಇರುತ್ತೆ ಟೆಲಿಫೋನ್ ಆಪರೇಟರ್ಗಳು ಇಡೀ ರಾತ್ರಿ ಪ್ರತಿ ರೂಮ್ ಗಳಿಗೆ ಕರೆ ಮಾಡಿ ಬಾಗಿಲು ಹಾಕೊಳ್ಳಿ ಸ್ವಿಚ್ ಕೀ ತೆಗೆದು ರೂಮನ್ನ ಕತ್ತಲೆ ಮಾಡಿ ನೆಲದ ಮೇಲೆ ಮಲಗಿ ಯಾರು ಬಂದರೂ ಬಾಗಿಲು ತೆಗಿಬೇಡಿ ಅಂತ ಒಂದೇ ಸಮನೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಹೋಗ್ತಾರೆ ಮತ್ತೆ ಕೆಲವರು ಸಿಬ್ಬಂದಿಗಳು ತುಂಬಾ ಕೂಲ್ ಆಗಿ ಅತಿಥಿಗಳಿಗೆ ಧೈರ್ಯ ತುಂಬುತ್ತಾ ಅವ್ರನ್ನ ಸುರಕ್ಷಿತವಾಗಿ ಹೊರಗಡೆ ತಂದು ಬಿಡ್ತಾ ಇರ್ತಾರೆ ಅವತ್ತು ಯೂನಿಲಿವರ್ ಅನ್ನೋ ಕಂಪನಿಯ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಗಳು ಸೀನಿಯರ್ ಲೀಡರ್ಸ್ ಗಳು ಒಂದು ಆ ರೆಸ್ಟೋರೆಂಟ್ ನಲ್ಲಿ ಒಂದು ಪಾರ್ಟಿ ಮಾಡ್ತಾ ಇರ್ತಾರೆ ತಾಜ್ನ ಬ್ಯಾಂಕ್ವೆಟ್ ಮ್ಯಾನೇಜರ್ ಮಲ್ಲಿಕಾ ಜಗಾಡ್ ಆ ಇಡೀ ಪಾರ್ಟಿಯ ಉಸ್ತುವಾರಿಯನ್ನು ಹೊತ್ತಿರ್ತಾರೆ ಯಾವಾಗ ಟೆರರಿಸ್ಟ್ಗಳು ಲಾಬಿನಲ್ಲಿರೋದು ಕನ್ಫರ್ಮ್ ಆಯ್ತೋ ಮಲ್ಲಿಕಾ ಇಡೀ ಹೋಟೆಲ್ನ ಎಲ್ಲ ದೀಪಗಳನ್ನು ಆರಿಸಿ ಹೋಟೆಲ್ನ ಭದ್ರತಾ ಸಿಬ್ಬಂದಿಯೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಆ ಎಲ್ಲ ಅರವತ್ತು ಜನರನ್ನ ಒಟ್ಟಾಗಿ ಕರ್ಕೊಂಡು ಬಂದು ತಾಜ್ ಮಹಲ್ ಹೋಟೆಲ್ನ ಹೊರಗಡೆ ಬಿಡ್ತಾರೆ ಮತ್ತೆ ಒಳಗಡೆ ಹೋಗ್ತಾರೆ ಬೆಳಗಿನ ಜಾವ ಮೂರು ಗಂಟೆ ವೇಳೆಗೆ ಉಗ್ರರು ಆರನೇ ಫ್ಲೋರ್ನ ಲಾಬಿ ಮತ್ತು ಎರಡು ರೂಮ್ಗಳಿಗೆ ಬೆಂಕಿ ಹೆಚ್ಚಿಬಿಡ್ತಾರೆ ತಾಜು ಧಗ ಧಗ ಅಂತ ಹೊತ್ತಿ ಉರಿಯೋದಕ್ಕೆ ಶುರುವಾಗುತ್ತೆ ಆಗ ಫ್ಲೋರ್ ಫ್ಲೋರ್ನಿಂದ ಯಾರು ಹೊರಗಡೆ ಬರೋದಕ್ಕಾಗಲ್ಲ ಅಗ್ನಿಶಾಮಕ ದಳದವರು ಬೆಂಕಿ ನಂಸೋದಕ್ಕೆ ಒಂದೇ ಸಮ ಹರ ಸಾಹಸ ಮಾಡ್ತಾ ಇರ್ತಾರೆ ಈ ಮಧ್ಯೆ ಹೋಟೆಲ್ ನ ಎಂ ಡಿ ಮ್ಯಾನೇಜಿಂಗ್ ಡೈರೆಕ್ಟರ್ ಕರಂಬೀರ್ ಸಿಂಗ್ ಗೆ ಸ್ಟಾಫ್ ಗಳು ನಿರಂತರವಾಗಿ ಕರೆ ಮಾಡ್ತಾ ಇರ್ತಾರೆ ಕರಂಬೀರ್ ಸಿಂಗ್ ಎಲ್ಲರಿಗೂ ಧೈರ್ಯ ತುಂಬುತ್ತಾ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಹೇಗಿರ್ಬೇಕು ಏನು ಪ್ರಿಕಾಷನ್ಸ್ ತಗೋಬೇಕು ಇದೆಲ್ಲನೂ ಹೇಳ್ತಾ ಹೋಗ್ತಾರೆ ಇಡೀ ಇವ್ಯಾಕ್ಯುಯೇಷನ್ ಪ್ರೋಸೆಸ್ ಅನ್ನ ಮಾನಿಟರ್ ಮಾಡ್ತಾ ಇರ್ತಾರೆ ಕರಂಬೀರ್ ಅವರ ತಂದೆ ರಿಟೈರ್ಡ್ ಆರ್ಮಿ ಜನರಲ್ ಆಗಿರ್ತಾರೆ ಅವರು ಮಗನಿಗೆ ಹೇಳಿರ್ತಾರೆ ನೀನು ಈಗ ಕೆಲಸ ಮಾಡ್ತಾ ಇದೆಯಲ್ಲ ಆ ಇಡೀ ತಾಜ್ ಹೋಟೆಲ್ ಹೇಗೆ ಅಂತಂದ್ರೆ ಒಂದು ಹಡಗಿದ್ದ ಹಾಗೆ ಆ ಹಡಗನ್ನ ನೀನು ಮುನ್ನಡೆಸ್ತಾ ಇದೀಯಾ ನೀನ್ ಕ್ಯಾಪ್ಟನ್ ಇದೆಯಾ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಹಡಗಗೆ ಎಲ್ಲರನ್ನ ರಕ್ಷಣೆ ಮಾಡೋ ಜವಾಬ್ದಾರಿ ನಿಂತು ನೀನು ಕೊನೆಗೆ ಹೊರಗಡೆ ಬರಬೇಕಾದವ ನೀನು ಅಥವಾ ಇನ್ ಕೇಸ್ ಇಡೀ ಹಡಗು ಮುಳುಗೋದ್ರೆ ನೀನು ಸಹ ಅದರ ಜೊತೆನಲ್ಲಿ ಮುಳುಗಬೇಕಾಗತ್ತೆ ಅನ್ನೋ ಒಂದು ಮಾತನ್ನ ಅವ್ರು ಹೇಳಿರ್ತಾರೆ ಆದರೆ ದುರಾದೃಷ್ಟಕ್ಕೆ ಆರನೇ ಫ್ಲೋರ್ ನ ಎರಡು ರೂಮ್ ಗಳಿಗೆ ಉಗ್ರರು ಬೆಂಕಿ ಹಾಕ್ತಾರಲ್ಲ ಅದರ ಪೈಕಿ ಒಂದು ರೂಮ್ ನಲ್ಲಿ ಕರಂಬೀರ್ ಸಿಂಗರ ಪತ್ನಿ ಮತ್ತು ಇಬ್ರರು ಮಕ್ಕಳಿರ್ತಾರೆ ಬೆಂಕಿ ಧಗ ಧಗ ಅಂತ ಉರಿತಾ ಇರುತ್ತೆ ಅಗ್ನಿಶಾಮಕ ದಳದವರು ನಿಸ್ಸಹಾಯಕರಾಗಿ ನಿಂತಿರ್ತಾರೆ ನೋಡ್ ನೋಡ್ತಾ ಇದ್ದ ಹಾಗೆ ಆ ಮೂವರೂ ಸಹ ಬೆಂಕಿಯ ಕೆನ್ನಾಲಿಗೆಗೆ ಸಿಕ್ಕಿ ಸುಟ್ಟು ಕರ್ಕಲಾಗಿ ಬಿಡ್ತಾರೆ ರೀ ಅಷ್ಟಾದ್ರೂ ಕರಂಬೀರ್ ಸಿಂಗ್ ವಿಚಲಿತರಾಗದೆ ಅತಿಥಿಗಳನ್ನ ಹೊರಗಡೆ ಕಳಿಸೋ ಕೆಲಸದಲ್ಲಿ ನಿರತರಾಗಿರ್ತಾರೆ ಮಾರ್ನಿಯ ದಿನ ಬೆಳಗ್ಗೆ ಹನ್ನೊಂದು ಗಂಟೆ ಸಮಯಕ್ಕೆ ಒಂದಷ್ಟು ಶೆಫ್ಗಳು ಮಾನವ ಸರಪಳಿಯನ್ನ ಮಾಡಿಕೊಂಡು ಒಂದಷ್ಟು ಅತಿಥಿಗಳನ್ನ ಒಂದು ಬ್ಯಾಂಕ್ವೆಟ್ ಹಾಲ್ನಿಂದ ಹೊರಗಡೆ ಕರ್ಕೊಂಡು ಬರ್ತಾ ಇರ್ತಾರೆ ಅದು ಹೇಗೋ ಆ ವಿಚಾರ ಉಗ್ರರಿಗೆ ಗೊತ್ತಾಗ್ಬಿಡುತ್ತೆ ಇಬ್ಬರು ಉಗ್ರರು ಹಠಾತ್ನೇ ಅಲ್ಲಿ ಪ್ರತ್ಯಕ್ಷ ಆಗ್ತಾರೆ ಇವರು ಅತಿಥಿಗಳನ್ನ ಸೇವ್ ಮಾಡ್ತಾ ಇದಾರೆ ಅಂತ ಗೊತ್ತಾದ ತಕ್ಷಣ ಒಂದೇ ಸಮನೆ ಫೈರಿಂಗ್ ಶುರು ಮಾಡಿಬಿಡ್ತಾರೆ ಆ ದಾಳಿಯಲ್ಲಿ ಆರು ಮಂದಿ ಶೆಫ್ಗಳು ಸ್ಥಳದಲ್ಲೇ ಪ್ರಾಣ ಬಿಟ್ಬಿಡ್ತಾರೆ ದೇ ಟುಕ್ ದ ಬುಲೆಟ್ಸ್ ಈ ಇಡೀ ಪ್ರಕರಣದಲ್ಲಿ ಒಂದು ಪ್ರಶ್ನೆ ತುಂಬಾ ಜನನ ಬಹುವಾಗಿ ಕಾಡಿತ್ತು ಅದು ತಾಜ್ ಸಿಬ್ಬಂದಿಗಳು ಈ ರೀತಿ ಬಿಹೇವ್ ಮಾಡಿದ್ರಲ್ಲ ಅದು ಹೇಗ್ ಸಾಧ್ಯ ಆಯ್ತು ಯಾರ ಹೇಳ್ಕೊಟ್ಟಿದ್ರು ಹಾರ್ವರ್ಡ್ ಪ್ರೊಫೆಸರ್ ತಮ್ಮ ಸ್ಟೂಡೆಂಟ್ಸ್ ಗಳಿಗೆ ಇದೇ ಪ್ರಶ್ನೆನ ಕೇಳಿರ್ತಾರೆ ಅದರಲ್ಲಿ ಕೆಲವರು ಹೇಳ್ತಾರೆ ಅತಿಥಿ ದೇವೋಭವ ಅನ್ನೋದು ನಮ್ಮ ಈ ದೇಶದ ಸಂಸ್ಕೃತಿ ಅದು ಸಿಬ್ಬಂದಿಗಳಿಗೆ ಕರಗತ ಆಗಿತ್ತು ಹಾಗಾಗಿ ಅವರು ಈ ರೀತಿ ಮಾಡಿರ್ಬೋದು ಅಂತಂದ್ರು ಮತ್ತೆ ಕೆಲವರು ಇಲ್ಲ ಇಲ್ಲ ಅದು ಕಾರ್ಪೊರೇಟ್ ಕಲ್ಚರ್ ಅದು ಟಾಟಾ ಮನೆತನ ಮೊದಲಿನಿಂದಲೂ ಇದೇ ಕಲ್ಚರ್ನ ಇಟ್ಕೊಂಡಿದ್ದವರು ಹಾಗಾಗಿ ಅಲ್ಲಿನ ಸಿಬ್ಬಂದಿಗಳಿಗೂ ಸಹ ಇದೇ ಕಲ್ಚರ್ ಬಂದಿರಬಹುದು ಅಂತ ಹೇಳಿದ್ರು ಮತ್ತೆ ಕೆಲವರು ಇಲ್ಲ ಇದು ಹೋಟೆಲ್ ಮ್ಯಾನೇಜ್ಮೆಂಟ್ ಇದೆಯಲ್ಲ ಆ ಹೋಟೆಲ್ ಮ್ಯಾನೇಜ್ಮೆಂಟ್ ಇಂಡಸ್ಟ್ರಿ ಇದೆಯಲ್ಲ ಅದರ ಕಲ್ಚರ್ ಇದು ಹಾಗಾಗಿ ಇದು ಬಂದಿರುತ್ತೆ ಅಂತ ಹೇಳಿದ್ರು ಅದೇನೇ ಇರಲಿ ಆ ಪ್ರೊಫೆಸರ್ ಇಡೀ ಆ ತಾಜ್ ಹೋಟೆಲ್ ನ ಹೆಚ್ ಆರ್ ರೆಕಾರ್ಡ್ಸ್ ಗಳೇನಿದೆ ಅದನ್ನ ತೆಗೆದು ನೋಡ್ತಾರೆ ಅಲ್ಲಿ ಒಂದಷ್ಟು ವಿಚಿತ್ರವಾದ ಮಾಹಿತಿಗಳು ಅವ್ರಿಗೆ ಸಿಕ್ಕಿಬಿಡುತ್ತೆ ಮೊದಲನೆಯದು ತಾಜ್ ಸಿಬ್ಬಂದಿಗಳಿದ್ರಲ್ಲ ಅವತ್ತು ಆರ್ನೂರು ಜನ ಅವ್ರು ಯಾರು ಮುಂಬೈನವರಲ್ಲ ಅಥವಾ ಡೆಲ್ಲಿ ಅವರಲ್ಲ ಚೆನ್ನೈ ಅವರಲ್ಲ ಅಂತ ದೊಡ್ಡ ದೊಡ್ಡ ಸಿಟಿಗಳಿಂದ ಬಂದವರಲ್ಲ ಅವರೆಲ್ಲರೂ ಚಂಡೀಗರ್ ನಾಸಿಕ್ ತಿರುಚಿನಾಪಳ್ಳಿ ಸಣ್ಣ ಪುಟ್ಟ ನಗರಗಳು ಮತ್ತು ಹಳ್ಳಿಗಳಿಂದ ರಿಕ್ರೂಟ್ ಆದವರು ಆ ಹುಡುಗರು ಹುಡುಗಿರು ಹೈಸ್ಕೂಲ್ನಲ್ಲಿ ತುಂಬಾ ಬುದ್ಧಿವಂತರೇನಲ್ಲ ಅವ್ರು ಯಾರು ಮೆರಿಟ್ ಸ್ಟೂಡೆಂಟ್ಸ್ಗಳಲ್ಲ ದೊಡ್ಡ ದೊಡ್ ದೊಡ್ ಮಾರ್ಕ್ಸ್ ತಗೊಂಡವರಲ್ಲ ಅವ್ರನ್ನೂ ಸೆಲೆಕ್ಟ್ ಮಾಡಿರಲಿಲ್ಲ ಆದರೆ ಆ ಹುಡುಗರೆಲ್ಲರಿಗೂ ಸೆಲೆಕ್ಟ್ ಮಾಡಿದ್ದು ಯಾವ ಆಧಾರದಲ್ಲಿ ಗೊತ್ತಾ ಅದು ಅವರ ಆಟಿಟ್ಯೂಡ್ ನೋಡಿ ಆ ಹುಡುಗರು ಹಿರಿಯರ ಜೊತೆ ವೃದ್ಧರ ಜೊತೆ ಟೀಚರ್ಸ್ ಗಳ ಜೊತೆ ಪೇರೆಂಟ್ಸ್ ಗಳ ಜೊತೆ ಹೇಗೆ ನೋಡ್ಕೊ ಹೇಗೆ ನಡ್ಕೋತಾ ಇದ್ರು ಹೇಗೆ ರೆಸ್ಪೆಕ್ಟ್ ಮಾಡ್ತಾ ಇದ್ರು ಇದನ್ನ ನೋಡಿ ಆ ಹುಡುಗರನ್ನ ಸೆಲೆಕ್ಟ್ ಮಾಡಿರ್ತಾರೆ ಅವ್ರ ಗ್ರೇಡ್ ಅನ್ನ ನೋಡೇ ಇರಲ್ಲ ತಾಜ್ ಎರಡನೇದು ಸಾಮಾನ್ಯವಾಗಿ ಕಂಪನಿಗಳು ತಮ್ಮ ನೌಕರರನ್ನ ಕಂಪನಿಯ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಟ್ರೈನ್ ಮಾಡ್ತವೆ ಆದ್ರೆ ತಾಜ್ ಏನ್ ಮಾಡ್ತು ತನ್ನ ಕಂಪನಿಯ ನೌಕರರಗಳನ್ನ ಅತಿಥಿಗಳ ಬ್ರ್ಯಾಂಡ್ ಮ್ಯಾನಾಜರ್ ಆಗಿ ಟ್ರೈನ್ ಮಾಡಿತ್ತು ಮೂರನೆಯದು ನೌಕರರಿಗೆ ಕೊಡ್ತಾ ಇದ್ದಂತ ರಿವಾರ್ಡ್ಸ್ ಅಂಡ್ ರೆಕಗ್ನಿಷನ್ಸ್ ಯಾರೇ ಒಬ್ಬ ಅತಿಥಿ ಒಬ್ಬ ಶೆಫ್ ಮೇಲೆ ಖುಷಿಯಾಗಿ ಒಂದು ನೋಟ್ ಬರೆದ್ರೆ ಒಂದು ಒಳ್ಳೆ ಫೀಡ್ ಬ್ಯಾಕ್ ಕೊಟ್ರೆ ವಿತಿನ್ ಫಾರ್ಟಿ ಏಟ್ ಅವರ್ಸ್ ಅಲ್ಲಿ ಆ ನೌಕರರನ್ನ ಗುರುತಿಸಿ ಆತನನ್ನ ಗೌರವಿಸಿ ಅವನಿಗೆ ಪರ್ಕ್ ನೀಡುವಂತಹ ಸಂಸ್ಕೃತಿ ತಾಜ್ ಗ್ರೂಪ್ ಆಫ್ ಹೋಟೆಲ್ ನಲ್ಲಿ ಇವತ್ತಿಗೂ ಚಾಲ್ ಇದೆಲ್ಲ ಕಾರಣಗಳಿಂದ ಅವತ್ತು ಆ ಆರ್ನೂರು ಜನ ತಾಜ್ ನೌಕರರು ಉಗ್ರರ ವಿರುದ್ಧ ಬಂಡೆ ಕಲ್ಲಿನ ರೀತಿ ನಿಂತು ಬಿಟ್ಟಿರ್ತಾರೆ ಅವತ್ತು ತಾಜ್ನಲ್ಲಿ ಸಾವಿರದ ಏಳುನೂರು ಜನ ಇರ್ತಾರೆ ಅವರಲ್ಲಿ ಸಾವಿರದ ಆರುನೂರು ಜನ ಸುರಕ್ಷಿತವಾಗಿ ಹೊರಗಡೆ ಬರ್ತಾರೆ ಮೂವತ್ನಾಲ್ಕು ಜನ ಉಗ್ರರ ಗುಂಡಿಗೆ ಬಲಿಯಾಗ್ತಾರೆ ಅದರಲ್ಲಿ ಅರ್ಧದಷ್ಟು ಜನ ತಾಜ್ನ ಸಿಬ್ಬಂದಿಗಳು ಅತಿಥಿಗಳ ಪ್ರಾಣ ಉಳಿಸೋದಕ್ಕೆ ತಾಜ್ ಸಿಬ್ಬಂದಿಗಳು ತಮ್ಮ ಪ್ರಾಣವನ್ನೇ ಕೊಟ್ಟಿರ್ತಾರೆ ನಾವು ಶಾರುಖ್ ಖಾನ್ ಅಮೀರ್ ಖಾನ್ ಸಲ್ಮಾನ್ ಖಾನ್ ಖಾನ್ಗಳನ್ನ ಹೀರೋಗಳು ಅಂತ ಹೇಳಿ ಮೆರೆಸ್ತೀವಲ್ಲ ಆದರೆ ನಿಜವಾದ ಹೀರೋಗಳು ಅಂದರೆ ಇವರೇ ಅಲ್ವಾ ಯೋಚನೆ ಮಾಡಿ ಇಷ್ಟು ಹೇಳಿ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಮ್ಮ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಧಾತ್ರಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ